ಯಾರೋ ಕೇಳಿದ್ರು ಈ ಇದನ್ನ ಆಲದ ಮರದ ಗಿಡಗಳನ್ನ ಎಲ್ಲಿ ತಗೊಳ್ಳೋದು ಅಂತ. ನೋಡಿ, ಈ ಹಂಚಿನ ಮೇಲೆ ಒಂದಿಷ್ಟು ಆಲದ ಮರದ ಗಿಡಗಳು ಬೀಜ ಬಿಟ್ಕೊಂಡು ಹುಟ್ಕೊಂಡಿದೆ. ಅದರಲ್ಲಿ ಒಂದನ್ನು ನಾನು ಕೇಳ್ತೀನಿ ನೋಡಿ, ಹೇಗೆ ಕೀಳೋದು ಅಂತ. ಡೆಫಿನೆಟ್ಲಿ ತಗೊಂಡೋಗಿ ಮಾಮೂಲಿ ಪಾಟಲ್ಲಿ ಹಾಕಿದ್ರೆ ಬಂದುಬಿಡುತ್ತೆ. ಬನ್ನಿ, ಆಲದ ಮರದ ಗಿಡನ ಕಿತ್ತು ನೋಡೋಣ. ಐ ಶೋ ಯು ಯಾವ ಥರ ಅಂತ. ಸದ್ಯಕ್ಕೆ ವೀಡಿಯೋ ಪಾಸ್ ಮಾಡ್ತೀನಿ. ಮರದ ಗಿಡಗಳು ಈ ರೀತಿ ಇರ್ತವೆ. ಕಾಂಡ, ಬೇರು ಭಾಳ ದಪ್ಪ ಇರುತ್ತೆ, ಅದು ಭಾಳ ನೀರನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಇದಾಗುತ್ತೆ. ಇದು ನೋಡಿ, ಇದರ ಬೇರೆ ಎಷ್ಟು ಉದ್ದ ಇದೆ ಅಂತ. ಆಲ್ಮೋಸ್ಟ್ ನನ್ನ ಕಾಲಿಗೆ ಸುತ್ತಾಕೊಂಬಿಟ್ಟಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಅದರ ಎಲೆಗಳು. ಇದನ್ನ ತೊಗೊಂಡೋಗಿ ನಾನು ಪಾಟಲ್ ನೆಡ್ತೀನಿ, ಹೇಗೆ ಬರುತ್ತೆ ಅಂತ ನೋಡೋಣ. ಇವತ್ತಿನ ಒಂದು ಲಕ್ಕಿ ಡೇ ಅಂತ ಹೇಳ್ಬೋದು, ನಮಗೊಂದು ಗಿಡ ಸಿಕ್ಕಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ಇನ್ನೊಂದು ಗಿಡ ತೆಗೀತಾ ನಿಮಗೆ ವೀಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಬನ್ನಿ, ಕಾರಲ್ಲಿ ಇಟ್ಕೊಳ್ಳೋಣ. ಇವಾಗ ನಾವು ಗಿಡನ ಮನೆಗೆ ತಂದಿದ್ದೀವಿ ನೋಡಿ. ಇದ್ರ ಬೇರ್ಗಳು ಎಷ್ಟು ಉದ್ದ ಇದೆ, ಇಷ್ಟು ಉದ್ದ ಬೇರ್ ನಮಗೆ ಬೇಡ. ಅದನ್ನ ಕಟ್ ಮಾಡೋಣ, ಶಾರ್ಟಾಗಿ ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ಇದನ್ನ ಒಂದು ಪಾಟಲ್ಲಿ ನೆಟ್ಟು ಗಿಡನ ದೊಡ್ಡದಾಗ್ಲಿಕ್ಕೆ ಬಿಡೋಣ. ಅದರ ಸ್ಟೆಮ್ ಏನಿದೆ ಅದು ತುಂಬ ದೊಡ್ಡದಾಗಬೇಕು. ಫಸ್ಟ್ ಸ್ವಲ್ಪ ದಿನ ನಾವು ನೆರಳಲ್ಲಿ ಇಡೋಣ. ಇದನ್ನು ಮತ್ತೆ ತೊಗೊಂಡೋಗಿ ಮಾಮೂಲು ನೆಲದ ಮೇಲೆ ಇಟ್ಟರೆ ಅದೇನಾಗುತ್ತೆ, ಆ ಬೇರು ಆ ಪಾಟಲ್ ಸೈಡ್ ತೂತ ಮಾಡಿದರೆ ಅದರ ಥ್ರೂ ಹೋಗಿ ನೆಲಕ್ಕೆ ಹೋಗಿ ಕಾಂಡಗಳು ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ನೋಡಿ, ಪಾಟಿಂಗ್ ಮಿಕ್ಸ್ಚರು, ಸ್ವಲ್ಪ ಮರಳು, ಕಲ್ಲು ಮಿಶ್ರಿತ ಮಣ್ಣು, ಮತ್ತು ಸ್ವಲ್ಪ ಗೊಬ್ಬರ. ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಸಾಯಿಲ್ ಏನಿರುತ್ತೆ ಅದು ಒಳ್ಳೆ ಡ್ರೈನಿಂಗ್ ಸಾಯಿಲ್ ಇರಬೇಕು, ಇಲ್ಲಾಂದರೆ ಗಿಡದ ಬೇರು ಕೊಳ್ತೋಗ್ಬಿಡುತ್ತೆ. ಈ ಥರ ಸಾಯಿಲ್ ಮಿಕ್ಸ್ಚರ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ ಇದು ಏರೇಷನ್ ಆಗ್ತಿರತ್ತೆ, ಮತ್ತು ಗಿಡದ ಬೇರುಗಳಿಗೆ ಒಳ್ಳೆ ಗಾಳಿ ಸಿಗೋದ್ರಿಂದ ಅದು ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮೇಲ್ಗಡೆ ಇರೋ ಮಣ್ಣನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿ ಈ ಗಿಡನ ಕೆಲವೊಂದು ದಿನಗಳವರೆಗೆ ನಾನು ನೆರಳಲ್ಲಿಟ್ಟಿರ್ತೀನಿ. ಅದಾದಮೇಲೆ ಅದನ್ನ ನೆಲ